श्री राम समर्थ रामावतार आयते श्री महाराज भैया साहेब मोड़करन्नु करेदुकोंडु नैमिषारण्यक्के होदरु। अल्लि अनेक योगिगळन्नु भेट्टियागि तिरुगि बरुवाग अवरु नर्मदा तटाकदल्लि संचार माडिदरु। निबिडवाद अरण्यदल्लि सागुत्तिरुवाग भैया साहेबरिगे नीरडिके आयितु। आद्दरिंद अवरु ओंदु गुहेयन्नु प्रवेशिसिदरु। ಒಳಗೆ ಒಂದು ಸ್ವಚ್ಛ ನೀರಿನ ಸ್ರೋತವಿದ್ದಿತು। ಅದರ ನೀರು ಕುಡಿದ ಮೇಲೆ ಭಯ್ಯಾ ಸಾಹೇಬರು ಶ್ರೀ ಮಹಾರಾಜರಿಗೆ, ಮಹಾರಾಜ್ ಈ ಗುಹೆಯಲ್ಲಿ ಮುಂದೆ ಏನು ಇರುತ್ತದೆ ಎಂದು ಕೇಳಲು, ಅದಕ್ಕೆ ಶ್ರೀ ಮಹಾರಾಜರು ನಡೆಯಿರಿ, ನಾವು ಇನ್ನಷ್ಟು ಮುಂದಕ್ಕೆ ಹೋಗಿ ನೋಡೋಣ ಅಂದರು। ಅನಂತರ ಅವರಿಬ್ಬರು ಮತ್ತಷ್ಟು ಒಳಗೆ ಹೋದರು। 200-300 ಹೆಜ್ಜೆ ನಡೆದ ಮೇಲೆ ಅವರಿಗೆ ಒಬ್ಬ ಯೋಗಿಯು ಧ್ಯಾನಸ್ಥನಾಗಿ ಕುಳಿತಿದ್ದು ಕಂಡಿತು। ಅವನ ಜಟಾಗಡ್ಡ ನೆಲದ ಮೇಲೆ ಬಿದ್ದಿದ್ದವು। ಶ್ರೀ ಮಹಾರಾಜರು ಕ್ಷಣ ಹೊತ್ತು ಅವನ ಮುಂದೆ ನಿಂತುಕೊಂಡರು। ಅಷ್ಟರಲ್ಲಿ ಅವನು ಕಣ್ಣು ತೆರೆದು ನೋಡಿದನು ಹಾಗೂ ಒಮ್ಮೆಲೆ ರಾಮಾವತಾರ ಆಯಿತೆ ಎಂದು ಕೇಳಿದನು। ಅದಕ್ಕೆ ಶ್ರೀ ಮಹಾರಾಜರು ನಿಮಗೆ ಏನಾಗಬೇಕಿತ್ತು ಎಂದು ಕೇಳಿದರು। ಆಗ ಅವನು ರಾಮ ದರ್ಶನವಾಗಬೇಕೆಂದು ನಾನು ಸಮಾಧಿ ಹಚ್ಚಿಕೊಂಡು ಕುಳಿತಿರುತ್ತೇನೆ, ರಾಮಾವತಾರ ಆಗಿದ್ದರೆ ನಾನು ಅವನ ದರ್ಶನಕ್ಕೆ ಹೋಗುತ್ತೇನೆ ಅಂದನು। ಶ್ರೀ ಮಹಾರಾಜರು ಅವನಿಗೆ, ಯೋಗಿರಾಜ್, ರಾಮ ಕೃಷ್ಣ ಎರಡೂ ಅವತಾರಗಳಾಗಿ ಹೋದವು, ಈಗ ಕಲಿಯುಗ ಪ್ರಾರಂಭವಾಗಿರುತ್ತದೆ ಅಂದರು। ಅದನ್ನು ಕೇಳಿ ಆ ಮುನಿಯು ಅತ್ಯಂತ ನಿರಾಶನಾದನು। ಕೂಡಲೇ ಶ್ರೀ ಮಹಾರಾಜರು ಅವನ ಮಸ್ತಕದ ಮೇಲೆ ಕೈಯಿಟ್ಟು ಅವನನ್ನು ಪೂರ್ಣತ್ವಕ್ಕೆ ತಲುಪಿಸಿದರು। ಅವನ ಕಣ್ಣುಗಳಲ್ಲಿ ಆನಂದಾಶ್ರು ಬಂದವು। ಅವನು ಶ್ರೀ ಮಹಾರಾಜರ ಪಾದಗಳಿಗೆ ನಮಸ್ಕಾರ ಮಾಡಿ ದೇಹ ಬಿಟ್ಟನು। ಆಗ ಅವರಿಬ್ಬರು ಅವನ ದೇಹವನ್ನು ಸಂಸ್ಕಾರಗೊಳಿಸಿ ತಿರುಗಿ ಬಂದರು। ದಾರಿಯಲ್ಲಿ ಭಯ್ಯಾ ಸಾಹೇಬರು ಶ್ರೀ ಮಹಾರಾಜರಿಗೆ, ಮಹಾರಾಜ್, ಇವರು ಯಾರಿದ್ದರು ಹಾಗೂ ಅವರಿಗೆ ತಾವು ಏನು ಮಾಡಿದಿರಿ ಎಂದು ಕೇಳಲು, ಶ್ರೀ ಮಹಾರಾಜರು ಶ್ರೀರಾಮನು ಹುಟ್ಟುವುದಕ್ಕಿಂತ ಮೊದಲಿನಿಂದ ಅನೇಕ ವರ್ಷಗಳವರೆಗೆ ಈ ತಪಸ್ವಿಯು ಸಮಾಧಿ ಹಚ್ಚಿಕೊಂಡು ಕುಳಿತುಕೊಂಡಿದ್ದನು। ಅವನ ದೇಹದ ಅಂತಕಾಲ ಬಂದಿತೆಂದರೆ ಅವನು ಪ್ರಾಣಾಪಾನಗಳನ್ನು ನಿರೋಧಿಸಿ ಆ ಸಮಯವನ್ನು ದಾಟಿಸುತ್ತಿದ್ದನು। ಈ ರೀತಿಯಾಗಿ ಅವನು ಅನೇಕ ವೇಳೆ ಮರಣವನ್ನು ತಪ್ಪಿಸಿರುತ್ತಾನೆ। ಇದರ ಉದ್ದೇಶ ರಾಮನ ದರ್ಶನ ಪಡೆದು ತಾನು ಮುಕ್ತನಾಗಬೇಕೆಂಬುದಾಗಿರುತ್ತದೆ। ಈ ಇಚ್ಛೆಯನ್ನು ಹೊಂದಿ ಅವನು ಯೋಗ ಸಮಾಧಿಯಲ್ಲಿ ಕುಳಿತುಕೊಂಡಿದ್ದನು। ಆದರೆ ರಾಮಾವತಾರವು ಯಾವಾಗಲೂ ಆಗಿ ಹೋಗಿರುತ್ತದೆ, ಅವನು ಮಾತ್ರ ಹಾಗೆಯೇ ಕುಳಿತುಕೊಂಡಿರುತ್ತಾನೆ. ಆದರೂ ಅವನ ಭಾಗ್ಯದಿಂದ ಇಂದು ಅವನು ಸದ್ಗತಿ ಪಡೆದನು, ಶ್ರೀರಾಮನು ಅವನ ಕಲ್ಯಾಣ ಮಾಡಿದನು ಎಂದು ಹೇಳಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ।